ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಅಲರ್ಟ್. ಡಿಸೆಂಬರ್ 31ರ ಮಧ್ಯಾಹ್ನದಿಂದಲೇ ಟೈಟ್ ಸೆಕ್ಯೂರಿಟಿ, ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಹೇಳಿಕೆ. ಗ್ರಹಣದ ನಂತರ ನಡುಗುತ್ತಲೇ ಇದೆ ಭೂಮಿ. ಪಡ್ಗಾನೂರು ಗ್ರಾಮದಲ್ಲಿ ಬಿರುಕು ಬಿಡ್ತಿವೆ ಮನೆಗಳು. ವಿಜಯಪುರ ಜಿಲ್ಲೆಯಲ್ಲಿ ಭೂಮಿ ಗಡಗಡ. ಚಳಿಯ ಹೊಡೆತಕ್ಕೆ ತತ್ತರಿಸಿದ ರಾಜಧಾನಿ ದೆಹಲಿ. 120 ವರ್ಷಗಳಲ್ಲಿ ಅತ್ಯಧಿಕ ಚಳಿ ದಾಖಲು. ನಗರದಾದ್ಯಂತ ವಾಹನ ಸಂಚಾರ ಅಸ್ತವ್ಯಸ್ತ. ಈಗ ವಾರ್ತೆಗಳ ವಿವರ. ಇತ್ತೀಚೆಗೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರು ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿದವರ ಮೇಲೆ ಕಂಡಲ್ಲಿ ಗುಂಡಿಕ್ಕಿ ಎಂದು ಹೇಳಿದ್ದಾರೆ. ಆದರೆ ಗಡಿ ಹೆಸರಿನಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಮಾಡಿದ ಎಂಇಎಸ್ಗೆ ಗುಂಡಿಕ್ಕಿ ಎಂದು ಹೇಳಿಕೆ ನೀಡಲಿಲ್ಲ, ಯಾಕೆ ಎಂದು ರಾಜ್ಯಾಧ್ಯಕ್ಷರಾದ ಭೀಮಾಶಂಕರ್ ಪಾಟೀಲ್ ಸವಾಲು ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕು. ಕಳೆದ 64 ವರ್ಷದಿಂದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬೆಳಗಾವಿಯಲ್ಲಿ ಎಂಇಎಸ್ನವರು ಸಾಕಷ್ಟು ಆಸ್ತಿ ಹಾನಿ ಮಾಡಿದ್ದಾರೆ. ಅವರಿಗೆ ಕಂಡಲ್ಲಿ ಗುಂಡಿಕ್ಕಿ ಎಂದು ಯಾಕೆ ಹೇಳಲಿಲ್ಲ? ಎಲ್ಲಿಂದಲೋ ಬಂದವರಿಗೆ ಗುಂಡಿಕ್ಕಿ ಅಂತಾರೆ. ಗಡಿ ವಿಚಾರದಲ್ಲಿ ಕುತಂತ್ರ ಬುದ್ಧಿಯ ಎಂಇಎಸ್ ಅವರಿಗೆ ಗುಂಡಿಕ್ಕಿ ಎನ್ನುವುದಿಲ್ಲ ಏಕೆ ಎಂದು ಕೇಂದ್ರ ಸಚಿವ ಸುರೇಶ್ ಅಂಗಡಿಗೆ ಸವಾಲ್ ಹಾಕಿದ್ರು. ಬೆಳಗಾವಿ ಗಡಿ ವಿವಾದದ ವಿಚಾರದಲ್ಲಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಪಿಒಕೆಗೆ ಹೋಲಿಸಿದ್ದು ಖಂಡನೀಯ. ಮಹಾರಾಷ್ಟ್ರ ಸಿಎಂಗೆ ತಿಳುವಳಿಕೆ ಇಲ್ಲ. ಪಾಕಿಸ್ತಾನ ಹಾಗೂ ಕಾಶ್ಮೀರ ಗಡಿ ವಿವಾದಕ್ಕೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಲಿಸುವ ಅವರಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದರು. ಕರ್ನಾಟಕದ ಸಿಎಂ ಹಾಗೂ ಸರ್ಕಾರ ಮಹಾರಾಷ್ಟ್ರದ ಸಿಎಂಗೆ ದಿಟ್ಟ ಉತ್ತರ ನೀಡದಿರುವುದು ದುರ್ದೈವದ ಸಂಗತಿಯಾಗಿದೆ. ರಾಮಕೃಷ್ಣ ಹೆಗಡೆ ಬಿಟ್ಟರೆ ಗಡಿ ವಿಚಾರವಾಗಿ ಯಾವುದೇ ಸರ್ಕಾರ ಮುಂದಾಗದೇ ಇರುವುದು ವಿಪರ್ಯಾಸದ ಸಂಗತಿ. ಮಹಾರಾಷ್ಟ್ರದ ಸರ್ಕಾರ ಗಡಿ ವಿಚಾರವಾಗಿ ಒಗ್ಗಟ್ಟಾಗುತ್ತಾರೆ, ಆದರೆ ಕರ್ನಾಟಕದ ಬೆಳಗಾವಿ ಜನಪ್ರತಿನಿಧಿಗಳು ಎಂಇಎಸ್ನ ಮತ ಬ್ಯಾಂಕ್ಗಾಗಿ ಬಳಸಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಕನಸೆ ಜಿಲ್ಲಾಧ್ಯಕ್ಷ ಬಾಬು ಸಂಗೋಡಿ, ಆನಂದ್ ಅಡ್ಡೆ, ಸುಷ್ಮಾ ಯಾದವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸರ್ಕಾರಗಳು ಗಡಿ ಭಾಗದಲ್ಲಿ ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಟ್ಟಿತನದ ಗಂಡುತನದ ನಿರ್ಧಾರವನ್ನ ಯಾವತ್ತು ತಗೊಳ್ತಾವೋ ಅವತ್ತು ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ನಾಯಿ ನರಿಗಳು ಮಾತಾಡೋದು ನಿಲ್ಲಿಸ್ತವೆ. ಅದು ಮಾಡದೆ ಹೋದಾಗ ಪದೇ ಪದೇ ಕನ್ನಡದ ವಿಚಾರದಲ್ಲಿ, ಬೆಳಗಾವಿ ವಿಚಾರದಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವಂತ ಕೆಲಸಗಳು ನಡೀತಾನೆ ಇದ್ದಾವೆ. ಮೊನ್ನೆ ನಿಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ರೈಲ್ವೆ ಆಸ್ತಿಗೆ ಹಾನಿ ಮಾಡಿದ್ರೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ನಾನು ಇವತ್ತಿನ ಸಂಸದರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 64 ವರ್ಷದಿಂದ ಬೆಳಗಾವಿ ಗಡಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಣಹೇಳಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಎಷ್ಟು ಆಸ್ತಿಯನ್ನ, ಸರ್ಕಾರಿ ಆಸ್ತಿಯನ್ನ, ಕನ್ನಡಿಗರ ಆಸ್ತಿಯನ್ನ, ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವಂತ ಕೆಲಸ ಮಾಡಿದ್ದಾರೆ. ನೀವು ಯಾವತ್ತಾದರೂ ಆ ಎಂಇಎಸ್ನವರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿತೀವಿ ಅಂತ ಹೇಳಿ ತಾಕತ್ತಲೆ ಹೇಳಿರುವಂತದ್ದೆಲ್ಲಾದ್ರೂ ಇದೇನಾ ಹೇಳ್ಬೇಕಾಗಿತ್ತಲ್ಲ? ಅಷ್ಟೊಂದು ಶೌರ್ಯ ಪೌರುಷವನ್ನ ವೆಟ್ಟಾಳವನ್ನಾಗಿ ರಾಜಕಾರಣಕ್ಕೆ ಬಳಸ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಬಿಡಬಾರದು. ಗಡಿಗೆ 3 ಉಸ್ತುವಾರಿ ಮಂತ್ರಿಗಳನ್ನ ಮಹಾರಾಷ್ಟ್ರ ಸರ್ಕಾರ ನೇಮಕ ಮಾಡಿದೆ. ಕರ್ನಾಟಕದಲ್ಲಿ ಹೊಸ ಸರ್ಕಾರ ಆಡಳಿತಕ್ಕೆ ಬಂದು 1.5 ಕಳೆದ್ರೂ ಸಹ ಗಡಿ ಭಾಗದ ಉಸ್ತುವಾರಿಗೊಬ್ಬ ಮಂತ್ರಿಯನ್ನು ನೇಮಕ ಮಾಡಲಿಕ್ಕೆ ಕಡಿತ ಆಗ್ತಾ ಇಲ್ಲ. ಗಡಿ ಭಾಗಕ್ಕೆ ತಕ್ಷಣ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಮಂತ್ರಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ರಾಜಕೀಯ ತೌಲಿರುವಂತವ್ರನ್ನೇ ಅದಕ್ಕೆ ಆ ಹುದ್ದೆಗೆ ನೇಮಿಸೋದು ಬೇಡ. ರಾಜಕೀಯ ರಹಿತವಾಗಿ ಗಡಿ ಬಗ್ಗೆ ಕಳಕಳಿ ಕಾಳಜಿ ಇರುವಂತ ವ್ಯಕ್ತಿಗಳನ್ನ ಈ ಭಾಗಕ್ಕೆ ನೇಮಕ ಮಾಡಿ ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಅವರು ತಿಳುವಳಿಕೆ ಇರುವಂತವ್ರನ್ನ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಕೊಟ್ಟಿರುವ ಮಾತು ಉಳಿಸಿಕೊಳ್ಳಲು ವಿಫಲವಾಗಿದೆ. ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಸುವರ್ಣ ಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಶುಕ್ರವಾರ ಬೆಳಗಾವಿಯ ಸುವರ್ಣ ಸೌಧದೊಳಗೆ ಕೆಡಿಪಿ ಸಭೆ ನಡೆದಿತ್ತು. ಆಗ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ರೈತರ ಸಾಲ ಸಂಪೂರ್ಣ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸುವರ್ಣಸೌಧದ ಹೊರಗೆ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ರೈತ ಮುಖಂಡ ಚುನ್ನಪ್ಪ ಪೂಜಾರಿ, ಸಾಲ ಮನ್ನಾ, ನೆರೆ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳು ಪೂರೈಕೆಯಾಗಬೇಕು. ನೆರೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಇನ್ನೂವರೆಗೂ ನೀಡಲಾಗಿಲ್ಲ. ರೈತರು ಮಾಡಿರುವ ಸಾಲ ಪಾವತಿಸುವಂತೆ ಬ್ಯಾಂಕ್ ನೋಟಿಸ್ ಬರುತ್ತಿದೆ. ಎಲ್ಲದಕ್ಕೂ ಪರಿಹಾರ ನೀಡಬೇಕು, ಎಲ್ಲದಕ್ಕೂ ಜಗದೀಶ್ ಶೆಟ್ಟರ್ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಆ ಬಳಿಕ ಮಾತನಾಡಿದ ರೈತ ಮಹಿಳೆ ಜಯಶ್ರೀ ಗರ್ರನ್ ಅವರ್,
ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದಾಗ ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು ಹೇಳಿದರು. ಆದರೆ ಇನ್ನುವರೆಗೆ ರೈತರ ಬೇಡಿಕೆಗಳು ಈಡೇರಿಕೆ ಆಗಿಲ್ಲ. ತಕ್ಷಣ ರೈತರಿಗೆ ಸರ್ಕಾರ ಸ್ಪಂದನೆ ನೀಡುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಸುವರ್ಣಸೌಧದ ಗೇಟ್ ಬಳಿ ರೈತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದೆ ಸರ್ಕಾರ ರೈತರಿಗಾಗಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈಗ ನಮ್ಗೇನ ಸೈತಿ ಬಂದ್ರ ಅವಂಗೆ ಗೌರವ ಐತೆ, ಇಲ್ಲ ಅಂದ್ರೆ ಇನ್ನೊಂದ್ ಬರ್ಬೇಕಾದ್ರೆ ಯಡಿಯೂರಪ್ಪ ಬರಂಗಿಲ್ಲ. ಏನ್ ಹೊತ್ತು ಮೂವ್ ಮಾಡಕೊಂಡ್ರೆ ಚಳವಳಿ ಅವ್ರ ಇಡೀ ಹೊಸ ತೋಲ್ ಸಾಯ್ಲಿಲ್ಲ ಅವಾಗ ನಿದ್ರೆ ಮಾಡ್ರಿ. ರಾಜ್ಯ ಸರ್ಕಾರ 100 ದಿನದ ಅಧಿಕಾರವನ್ನು ಯಶಸ್ವಿಯಾಗಿ ಪೂರೈಸಿದ್ದರ ಹಿನ್ನೆಲೆ ಈ ಅವಧಿಯಲ್ಲಿ ಜಾರಿಗೆ ತಂದ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಬೆಳಗಾವಿಯಲ್ಲಿ ಸಾರ್ವಜನಿಕರಿಗೆ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಛಾಯಾಚಿತ್ರ ಪ್ರದರ್ಶನವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಬೆನಕೆ ಉದ್ಘಾಟನೆ ಮಾಡಿದರು. ಬಳಿಕ ಛಾಯಾಚಿತ್ರ ಪ್ರದರ್ಶನ ವೀಕ್ಷಣೆ ಮಾಡಿದರು. ರಾಜ್ಯದಲ್ಲಿ ಬಿಎಸ್ವೈ ಸರ್ಕಾರ ಹಲವು ಅಡೆತಡೆಗಳನ್ನು ದಾಟಿ ಪ್ರಗತಿಪರ ಆಡಳಿತ ನೀಡಿದ್ದು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಮೀನುಗಾರರ ಸಾಲಮನ್ನಾ, ನೇಕಾರ ಸಾಲಮನ್ನಾ, ರೈತರ ಹಿತರಕ್ಷಣೆ, ಐಟಿಬಿಟಿ ಅಭಿವೃದ್ಧಿ ಹಾಗೂ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಸೇರಿದಂತೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಯೋಜನೆ ಕಾರ್ಯಗಳ ಭಾವಚಿತ್ರಗಳಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಯಿತು. ಬಳಿಕ ಮಾತನಾಡಿದ ಶಾಸಕ ಅನಿಲ್ ಬೆನಕೆ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕಾರ ವಹಿಸಿ 100 ದಿನಗಳ ಪೂರೈಸಿದ ಹಿನ್ನೆಲೆ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಸಾಧನೆಯ ಬಗ್ಗೆ 3 ದಿನಗಳ ಕಾಲ ಪ್ರದರ್ಶನ ಏರ್ಪಡಿಸಲಾಗಿದೆ. ಯಡಿಯೂರಪ್ಪನವರು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಸಮರ್ಪಕವಾಗಿ ಎಲ್ಲ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಜನರಿಗೆ ಮುಟ್ಟುವ ಹಾಗೆ ಆಡಳಿತ ಮಾಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ನಿರ್ದೇಶಕ ಗುರುನಾಥ್, ಬೆಳಗಾವಿ ಸಾರಿಗೆ ಡಿಸಿ ಮಹಾದೇವ್ ಮಂಜಿ, ಸಹಾಯಕ ಸಂಚಾರ ಅಧೀಕ್ಷಕ ಎಸ್ಎಂ ಮುಲ್ಲಾ ಸೇರಿದಂತೆ ಅನೇಕರು ಇದ್ದರು. ಇನ್ನೇನು ಕೆಲಸ ಕರ್ನಾಟಕದಲ್ಲಿ ಮಾಡಿದೀವಿ ಅದು ತೋರಿಸೋದು ಒಂದು ಎಕ್ಸಿಬಿಷನ್ ಸೆಂಟರ್ ಟೈಪ್ ಮಾಡಿದ್ದಾರೆ. ಈಗಾಗಲೇ ನಾವು ಓಪನಿಂಗ್ ಮಾಡಿ ನೋಡಿದ ಮೇಲೆ ಏನು ಹೇಳಬೇಕಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸೂಪರ್ ಫಾಸ್ಟ್ ಗಾಡಿ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಪರ್ಟಿಕ್ಯುಲರ್ಲಿ ಬೆಳಗಾವಿನಲ್ಲಿ ಭಾಳಷ್ಟು ಮಳೆ ಆದಮೇಲೆ ಅತಿವೃಷ್ಟಿ ಆಗಿ ಭಾಳಷ್ಟು ನುಕ್ಸಾನ ಆದ್ರನ್ನ ನೇರವಾಗಿ 8 ಸಲ ಬೆಳಗಾವಿ ಬಂದು ವಿಸಿಟ್ ಮಾಡಿ ಯಾವ್ಯಾವ ಊರು ಬಿಡಲಿಲ್ಲ ಎಲ್ಲ ಊರುಗಳು ಹೋಗಿ ನೇರವಾಗಿ ಯಾರು ತೊಂದರೆ ಆಗಿ ಅವರ ಸಮಸ್ಯೆ ಬಗೆಹರಿಸಿ ಯಾವುದೂ ಪರಿಸ್ಥಿತಿ ತೊಂದರೆ ಆಗಬಾರದು ರೈತರಿಗೂ ಅಥವಾ ಯಾರು ಮನೆ ಬಿದ್ದ ಅವ್ರಿಗೆಲ್ಲರಿಗೂ. ಅತಿ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿ 5 ಲಕ್ಷ ಮನೆ ಬಿದ್ದ ಮೇಲೆ ಕೊಡೋರಂದ್ರೆ ಮುಖ್ಯಮಂತ್ರಿ ಅಂದ್ರೆ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು. ಬೇರೆ ಬೇರೆ ಇಲಾಖೆಗಳನ್ನು ನೋಡಿದ್ರೆ ನನ್ನ ಅನಿಸಿದ್ರ 100 ಡೇಸ್ನಲ್ಲಿ ಇಟ್ ಕೆಲಸ ಮಾಡುವುದು ಅಷ್ಟು ಆಗರಲ್ಲ. ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ ಮೇಲೆ ಅಷ್ಟಾಗುವುದು, ಬಾಕಿ ಯಾರ ಕೈಲಿ ಆಗುವುದು ಸಾಧ್ಯ ಇಲ್ಲ ಅಂತ ನಾ ಈ ಮೂಲಕ ನಾ ಹೇಳ್ಬೋದು. ಹೊಸ ವರ್ಷಾಚರಣೆ ವೇಳೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಇಲಾಖೆ ತೀವ್ರ ಕಟ್ಟೆಚ್ಚರ ವಹಿಸಿದೆ. ಡಿಸೆಂಬರ್ 31ರಂದು ಪೊಲೀಸ್ ಸಿಬ್ಬಂದಿ 2 ಪಾಳಿಯಲ್ಲಿ ಕೆಲಸ ಮಾಡಲಿದ್ದು, ಬೆಳಿಗ್ಗೆ 8 ಗಂಟೆಯವರೆಗೆ ಭದ್ರತೆ ಒದಗಿಸುವುದರೊಂದಿಗೆ ನಗರದಾದ್ಯಂತ ಹೈ ಸೆಕ್ಯೂರಿಟಿ ಕಲ್ಪಿಸುವುದಾಗಿ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ತಿಳಿಸಿದ್ದಾರೆ.
ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಡಿಸೆಂಬರ್ 31ರಂದು ರಾತ್ರಿ 10 ಗಂಟೆ ವೇಳೆಗೆ ಎಲ್ಲಾ ಫ್ಲೈಓವರ್ಗಳ ಸಂಚಾರ ಬಂದ್ ಆಗಲಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಿಗಾ ವಹಿಸಲಾಗುವುದು. ಅತಿ ಹೆಚ್ಚು ಜನ ಸೇರುವ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ವಿವಿಧೆಡೆ ಬಿಗಿ ಭದ್ರತೆ ಒದಗಿಸಲಾಗುವುದು ಎಂದರು. ಇನ್ನು ನಗರದ ಪ್ರಮುಖ ಕಡೆಗಳಲ್ಲಿ 1500 ಕ್ಯಾಮೆರಾ ಅಳವಡಿಕೆ ಮಾಡಲಾಗುವ ನಿರ್ಧರಿಸಲಾಗಿದೆ. ಮಂಗಳೂರು ಗಲಭೆ ವೇಳೆ ಕ್ಯಾಮೆರಾಗಳಿಗೆ ಹಾನಿ ಮಾಡಿರುವ ಕಾರಣ ಹಿಡನ್ ಕ್ಯಾಮೆರಾ ಬಳಕೆಗೆ ಚಿಂತಿಸಲಾಗಿದೆ ಎಂದು ವಿವರಿಸಿದರು. ಇನ್ನು ಹೊಸ ವರ್ಷಾಚರಣೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರು, ಯುವತಿಯರಿಗೆ ಅಪರಿಚಿತರು ನೀಡುವ ಪಾನೀಯ ಇತರೆ ವಸ್ತುಗಳನ್ನು ಪಡೆಯದೇ ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಆಯುಕ್ತರು ಎಚ್ಚರಿಕೆ ನೀಡಿದರು. ಸಾಧ್ಯವಾದಷ್ಟು ಬಿ ವಿತ್ ಟ್ರಸ್ಟೆಡ್ ಕಂಪನಿ ಅಂಡ್ ಇಫ್ ಯು ಹ್ಯಾವ್ ಟು ಬಿ ಅಲೋನ್ ವಿ ಆರ್ ಆಲ್ವೇಸ್ ದೇರ್ ಬಟ್ ಅವರ್ ಅಪೀಲ್ ಇಸ್ ದಟ್ ಟ್ರೈ ಟು ಬಿ ಇನ್ ಎ ಗ್ರೂಪ್ ಇನ್ ವಿಚ್ ಯು ಫೀಲ್ ಸೇಫ್ ಅಂಡ್ ಸೆಕ್ಯೂರ್. ಅಡಿಷನಲ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನಾವೇ ನಿಮಗೆ ಕೊಡ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ. ಸೊ ಸಿಟಿ ಪೊಲೀಸ್ ಹ್ಯಾಸ್ ಮೇಡ್ ವೆರಿ ವೆರಿ ಎಲಾಬರೇಟ್ ಬಂದೋಬಸ್ತ್. ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೆ ಹಿಂದೆಯೇ ಆಗಿರೋ ಘಟನೆಗಳೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. ಆ್ಯಂಡ್ ಆಟೋ ರಿಕ್ಷಾಸ್ ಅವ್ರ ಜೊತೆ ಕೂಡ ಟ್ರಾಫಿಕ್ನವ್ರು ಮಾತನಾಡ್ತಾರೆ ದಟ್ ರೆಫ್ಯೂಸಲ್ ಏನಾದರೂ ಮಾಡೋಕ್ಕೆ ಹೋದರೆ ಇಟ್ ವಿಲ್ ಬಿ ವೆರಿ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಯು. ಎನಿ ಆಟೋ ರಿಕ್ಷಾ ರೆಫ್ಯೂಸ್ ಮಾಡಿದ್ರೆ ದಯವಿಟ್ಟು ನಂಬರ್ ನೋಟ್ ಮಾಡಿಕೊಂಡು 100ಗಾದರೂ ತಿಳಿಸಿ ಅಥವಾ ಪಬ್ಲಿಕ್ ಆಗಿಗಾದರೂ ತಿಳಿಸಿ. ಸಬ್ಸಿಕ್ವೆಂಟಾಗಿ ನಾವು ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಬಿಕಾಸ್ ದೇ ಎವ್ರಿಬಡಿ ಇಸ್ ಎ ಸರ್ವಿಸ್ ಪ್ರೊವೈಡರ್ ಹಿಯರ್ ಓವರ್ ದೇರ್. ಸೊ ದೀಸ್ ಆರ್ ದಿ ಫ್ಯೂ ಹೈಲೈಟ್ಸ್ ಆಫ್ ದ ನ್ಯೂ ಇಯರ್ ಆ್ಯಂಡ್ ಐ ವಿಲ್ ಬಿಫೋರ್ ಮುರುಗನ್ ಆರ್ ಉಮೇಶ್ ಅಷ್ಟು ಸೇರಿ ಥಿಂಗ್ ಲಾಸ್ಕ್ ರವಿ ಟು ಫಿನಿಶ್ ದಿ ಅದು ನಾಟ್ ಆಫೀಸ ಓಲಾ ಊಬರ್ ಓಲಾ ಊಬರ್ ನಾವೆಲ್ಲ ವಿ ಆಲ್ರೆಡಿ ಟೇಕನ್ ಸಫಿಷಿಯಂಟ್ ಓತ್ ಆ್ಯಂಡ್ ಇವನ್ ಇಫ್ ಯು ಡೋಂಟ್ ಟೇಕ್ ಓತ್ ವಿ ಆರ್ ಸಪೋಸ್ ಟು ಬಿ ಡೂ. ಹೌದು, ಈಗಾಗಲೇ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶ್ವಾನ ದಳಗಳು ಕಳಿಸ್ತಾ ಇದ್ದೀವಿ. ಈ ಬಾರಿ ನಾವು ಹೋಟೆಲ್ಗಳಿಗೂ ಮತ್ತು ಕೆಲವು ಪಾರ್ಟಿ ಆಗೋ ಜಾಗ ಕೂಡ ಶ್ವಾನ, ಅದು ನಮ್ಮ ಈಗ ಹೆಸರುಗಳ ಹೇಳೋದು ಚೆನ್ನಾಗಿಲ್ಲ. ಯಾರು ಅದರ ಸೇವನೆ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ, ತಮ್ಮ ಮೂಲಕ ಅವ್ರಿಗೆ ಗೊತ್ತಾಗತ್ತೆ ದಟ್ ಇಲ್ಲಿ ಬರ್ತಾರೆ ಅಂತ. ಬೆಂಗಳೂರು ಔಟ್ಸೈಡ್ ಅಂದರೆ ನಮ್ಮ ವ್ಯಾಪ್ತಿ ಏನು ಬರುತ್ತೆ ಅದಕ್ಕೆ ನಾವು ಅದ್ರ ಮೇಲೆ ನಂಗೆ ಇದಿದೆ, ಬಟ್ ನಮ್ಮ ವ್ಯಾಪ್ತಿ ಬಿಟ್ಟು ನನ್ನ ಅದಕ್ಕೆ ಯಾಕೆ ದೇವನಹಳ್ಳಿ ಈಸ್ ಆಲ್ಸೋ ಮೈ ವ್ಯಾಪ್ತಿ. ದೇವನಹಳ್ಳಿಗೆ ಸಪರೇಟ್ ಡಿ ಸಿ ಪಿ ಇದ್ದಾರೆ, ಅಡಿಷನಲ್ ಸಿ ಪಿ ಈಸ್ಟ್. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗಿ ತಾಲೂಕಿನ ಪಡಗಾನೂರು ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು ಗ್ರಾಮಸ್ಥರು ಆತಂಕಗೊಂಡಿರುವ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗಿ ತಾಲೂಕಿನ ಪಡಗಾನೂರು ಗ್ರಾಮದಲ್ಲಿ ಭೂಮಿ ಕಂಪಿಸಿದ್ದು ಗ್ರಾಮಸ್ಥರು ಆತಂಕಗೊಂಡಿರುವ ಘಟನೆ ನಡೆದಿದೆ. 3 ದಿನಗಳಿಂದ ಗ್ರಾಮದಲ್ಲಿ ರಾತ್ರಿ ವೇಳೆ ಭಾರಿ ಸದ್ದು ಮತ್ತು ಭೂಮಿ ನಡುಗಿದ ಅನುಭವವಾಗುತ್ತಿದೆ. ಇದರಿಂದಾಗಿ ಗ್ರಾಮಸ್ಥರು ರಾತ್ರಿ ವೇಳೆ ನಿದ್ದೆ ಮಾಡದೆ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಮೊದಲನೇ ದಿನ ಗ್ರಾಮದ ಸುತ್ತಮುತ್ತಲಿನ ಜಲ್ಲಿಕಲ್ಲಿನ ಕಾರ್ಖಾನೆ ಸದ್ದು ಇರಬಹುದೇನೋ ಎಂದು ಜನರು ಭಾವಿಸಿದ್ದರು. ಆದರೆ ಈಗ ಜಲ್ಲಿಕಲ್ಲು ಕಾರ್ಖಾನೆ ಮಾಲೀಕರನ್ನ ವಿಚಾರಿಸಿದರೆ ನಾವು ಯಾವುದೇ ಸ್ಫೋಟ ಮಾಡಿಲ್ಲ ಎಂದು ಹೇಳಿದ್ದಾರೆ. ಗ್ರಾಮದಲ್ಲಿ ಈಗ 4 ದೊಡ್ಡ ಪ್ರಮಾಣದ ಸದ್ದು ಕೇಳಿಸಿದ್ದು ಭೂಮಿ ನಡುಗಿದ್ದರಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ. ಯಾವುದೇ ಅನಾಹುತವಾಗುವ ಮುನ್ನ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಭಾರೀ ಚಳಿಗೆ ತತ್ತರಿಸಿ ಹೋಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ದೆಹಲಿಯಲ್ಲಿ ಬೆಳಿಗ್ಗೆ 6:10 2.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಈ ಬಾರಿಯ ಚಳಿಗಾಲದಲ್ಲಿ ಉತ್ತರ ಭಾರತದಲ್ಲಿ ದಾಖಲೆಯ ಮಟ್ಟಕ್ಕೆ ಉಷ್ಣಾಂಶ ಕುಸಿತವಾಗುತ್ತಿದ್ದು ಅದರಲ್ಲಿ ದೆಹಲಿಯ ಶೀತ ಕಳೆದ 120 ವರ್ಷಗಳ ದಾಖಲೆ ಮುರಿದಿದೆ. ದೆಹಲಿಯ ಇಂದಿನ ತಾಪಮಾನ 2.4 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದೆ. ಚಿತ್ರಕಲೆಯಲ್ಲಿ ಸಾಧನೆಗೈದ ಕೆಬಿ ಕುಲಕರ್ಣಿಯವರ ಜನ್ಮ ಶತಮಾನೋತ್ಸವವನ್ನು ಫೆಬ್ರವರಿ 4ರಿಂದ 6ರವರೆಗೆ ಆಚರಿಸಲಾಗುತ್ತದೆ ಎಂದು ಉಪೇಂದ್ರ ಬಾಜಿಕರ್ ತಿಳಿಸಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ರಕಲೆಯಲ್ಲಿ ನೈಪುಣ್ಯತೆ ಸಾಧಿಸಿ ಹಲವಾರು ಕಲಾವಿದರಿಗೆ ಗುರುಗಳಾಗಿದ್ದ ಕೆಬಿ ಕುಲಕರ್ಣಿಯವರ ಜನ್ಮ ಶತಮಾನೋತ್ಸವವನ್ನ ಬೆಳಗಾವಿಯಲ್ಲಿ ಫೆಬ್ರವರಿ 4ರಿಂದ 6ರವರೆಗೆ ಹಮ್ಮಿಕೊಳ್ಳಲಾಗುತ್ತಿದೆ. 3 ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಕುಲಕರ್ಣಿಯವರ ಚಿತ್ರಕಲೆಯನ್ನ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ ಮತ್ತು ಅವರ ಜೀವನ ಚರಿತ್ರೆ ಕುರಿತು ಉಪನ್ಯಾಸ ಮತ್ತು ಚಿತ್ರಕಲಾ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ಚಿಂತನೆ ಹಾಗೂ ಕಿರುಚಿತ್ರಗಳ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಗದೀಶ್ ಕುಂಠೆ, ಸುಭಾಷ್, ಎಸ್ಪಿ ಉಪಾಧ್ಯಾಯ ಸೇರಿದಂತೆ ಅನೇಕರು ಇದ್ದರು. ಅವರು ಏನು ಕಾರ್ಯ ಮಾಡಿದ್ದಾರೆ ಕಲೆ ಬಗ್ಗೆ, ಚಿತ್ರಕಲೆ ಬಗ್ಗೆ, ಅದರ ಬಗ್ಗೆ ಎಲ್ಲ ಅರಿವು ಮೂಡಿಸಲಿಕ್ಕೆ ಅವರು ಜನ್ಮ ಶತಮಾನೋತ್ಸವ ನಾವು ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾ ಇದ್ದೀವಿ. ಇದರ ಬಗ್ಗೆ ಈ ಶತಮಾನೋತ್ಸವ ಸಮಿತಿಯ ಕನ್ವೀನರ್ ಅಂದರೆ ನಿಮಂತ್ರಕರಾದ ಜಗದೀಶ್ ಕುಂಠೆ ಅವರ ಪರವಾಗಿ ನಾನು ನಿಮಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇವರು ಈ ಜನ್ಮ ಶತಮಾನೋತ್ಸವ ಏನು ನಡೀತಾ ಇದೆ ಇದರಲ್ಲಿ ಕೆ ಬಿ ಕುಲಕರ್ಣಿ ಅವರ ಬಗ್ಗೆ ಎಲ್ಲ ಮಾಹಿತಿಗಳನ್ನು, ಅವ್ರ ಚಿತ್ರಗಳನ್ನು, ಅವ್ರ ಶಿಷ್ಯಗಳು ಮಾಡಿದ್ದು ಚಿತ್ರಗಳನ್ನು ಎಲ್ಲ ಪ್ರದರ್ಶಿಸಲಾಗುವುದು. ಇದ್ರ ಬಗ್ಗೆ
ಬೆಳಗಾವಿಯಲ್ಲಿ ಒಂದು ದೊಡ್ಡ ಗ್ಯಾಲರಿ ಆಗಬೇಕು, ಆರ್ಟ್ ಗ್ಯಾಲರಿ ಆಗಬೇಕು, ಅದು ಕೆ ಬಿ ಕುಲಕರ್ಣಿ ಅವರ ಹೆಸರಿನಲ್ಲಿ ಮಾಡಬೇಕಂತೇಳಿ ಒಂದು ಉದ್ದೇಶ ಆಗಿದೆ. ಈ ಶತಮಾನೋತ್ಸವದ ಪರವಾಗಿ ನಾವು ಏನು ಸ್ಮರಣಿಕೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಲ್ಲ ದೇಶದಲ್ಲಿ ಅವರೆಲ್ಲ ಶಿಷ್ಯರಿದ್ದಾರೆ, ಅವರು ಆ ಬಗ್ಗೆ ಮಾಹಿತಿಯನ್ನು ಇಲ್ಲಾದರೆ ಕೆ ಬಿ ಕುಲಕರ್ಣಿ ಅವರು ಚಿತ್ರಗಳನ್ನು ಅವರ ಬಗ್ಗೆ ಏನಾದರೂ ಮಾಹಿತಿ ತಮ್ಮ ಕಡೆ ಇದ್ದರೆ ಅದನ್ನೆಲ್ಲ ಈ ಶತಮಾನೋತ್ಸವ ಸಮಿತಿಗೆ ಹಂಚಬೇಕಂಥೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದು ಇದಕ್ಕೆ ಯಾವುದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ಇದಕ್ಕೆ ಯಾವುದು ಭಾಷೆ ಮರ್ಯಾದೆ ಇಲ್ಲ. ತಾವು ತಮ್ಮ ಅನಿಸಿಕೆಗಳನ್ನು, ತಮ್ಮ ವಿಚಾರಗಳನ್ನು, ಇಲ್ಲಾದರೆ ಚಿತ್ರಗಳನ್ನು, ಅದೆಲ್ಲ ಯಾವುದು ಭಾಷೆಯಲ್ಲಿ ತಮ್ಮ ಮಾಹಿತಿಗಳನ್ನು ಸ್ಪ್ರೆಡ್ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಆವಾಹನ ಮಾಡಲಿಕ್ಕೆ ಅಂಥೇಳಿ ಈ ಪ್ರೆಸ್ ಮೀಟ್ ಕರೀತಾ ಇದ್ದೇವೆ. ಇದ್ರ ಬಗ್ಗೆ ಎಲ್ಲರೂ ಅರಿವು ಮೂಡಿಸಬೇಕು. ಮತ್ತು ಕಲಾ ಮಹರ್ಷಿ ಕೆ ಬಿ ಕುಲಕರ್ಣಿ ಅವರ ಹೆಸರು ಮುಂಚೆನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ, ಅದು ಇನ್ನು ಮುಂದೇನು ಸ್ಪ್ರೆಡ್ ಆಗಬೇಕು, ಅವ್ರ ಶಿಷ್ಯಗಳಿಗೆ ಎಲ್ಲ ಒಂದು ಗೌರವ ಸಿಗಬೇಕಂಥೇಳಿ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಲಾಗಿದೆ. ತಮ್ಮ ಪ್ರೆಸ್ಗೆ ಎಲ್ಲ ಮೀಡಿಯಾದವರಿಗೆ ಆವಾಹನೆ ಇದೆ, ತಾವೆಲ್ಲ ಇದನ್ನು ಮಾಹಿತಿ. ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಕನಕಪುರದಲ್ಲಿ ಏಸು ಕ್ರಿಸ್ತನ ಪ್ರತಿಮೆ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದಕ್ಕೆ ಬಿಜೆಪಿ ಪರಿಷತ್ತಿನ ಸದಸ್ಯ ಎನ್ ರವಿಕುಮಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಪತ್ರ ಬರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಾಮಾಜಿಕ ಉದ್ದೇಶಗಳಿಗೆ ಮೀಸಲಿಡಲಾಗಿದ್ದ ಸರ್ಕಾರಿ ಗೋಮಾಳದ ಜಾಗವನ್ನು ಖರೀದಿಸಿ ವಿಶ್ವದ ಅತಿ ಎತ್ತರದ ಯೇಸು ಕ್ರಿಸ್ತನ ಪ್ರತಿಮೆ ನಿರ್ಮಿಸಲು ಹೊರಟಿದ್ದಾರೆ. ಇದಕ್ಕೆ ತಡೆ ನೀಡಿ ಗೋಮಾಳದ ಜಮೀನನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರವಿಕುಮಾರ್ ಎನ್ ಅವರು ಸಿಎಂ ಬಿಎಸ್ವೈ ಮಾತ್ರವಲ್ಲದೆ ರಾಜ್ಯ ಕಂದಾಯ ಮಂತ್ರಿ ಆರ್ ಅಶೋಕ್ ಹಾಗೂ ಕಾನೂನು ಸಚಿವ ಜೆ ಸಿ ಮಾಧುಸ್ವಾಮಿ ಅವರಿಗೂ ಪತ್ರ ಬರೆದಿದ್ದಾರೆ ಎನ್ನಲಾಗಿದೆ. ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ನ 134ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಿದರು. ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನವನ್ನು ಅರ್ಪಿಸಲಾಯಿತು. ಅಲನ್ ಆಕ್ಟಿವೇನ್ ಯುಮ್ ಅವರು 1885 ಡಿಸೆಂಬರ್ 25ರಂದು ಭಾರತೀಯ ರಾಷ್ಟ್ರೀಯತೆ ಕಾಪಾಡಲು ಹಲವಾರು ಧ್ಯೇಯ ಉದ್ದೇಶಗಳು ಇದ್ದ ದೃಷ್ಟಿಯಿಂದ ಕಾಂಗ್ರೆಸ್ ಸಂಸ್ಥಾಪನೆ ಮಾಡಿದ್ದು, ಕಾಂಗ್ರೆಸ್ 134 ವರ್ಷಗಳ ಕಾಲ ಜನಸೇವೆ ಮಾಡಿದ್ದು ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯ ಮಾಡಿ ದೇಶವನ್ನು ಅಭಿವೃದ್ಧಿಯತ್ತ ದಾಪುಗಲು ಹಾಕಿರುವ ಬಗ್ಗೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸಾಧನೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಯಿತು. ಕಾಂಗ್ರೆಸ್ ಸಂಸ್ಥಾಪನಾ 130ನೇ ದಿನವನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಸಂಸ್ಥಾ 1885ರಲ್ಲಿ ಹ್ಯೂಮ್ ಅಂತಂಬರು ಇವತ್ತು ಸ್ವಾತಂತ್ರ್ಯಕ್ಕಾಗಿ ದೇಶದ ಜನರನ್ನು ಸ್ವತಂತ್ರ ಗಣಿಗೊಳಿಸಲು ಏನು ಸ್ಥಾಪನೆ ಪಕ್ಷ ಇವತ್ತು ದೇಶಕ್ಕೆ ಸ್ವತಂತ್ರ ಕೊಡಿಸಿ ತ್ಯಾಗ ಬಲಿದಾನಗಳಿಂದ ಸ್ವತಂತ್ರವನ್ನು ಪಡೆದುಕೊಂಡು ಇವತ್ತು ದೇಶದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ ದೇಶಕ್ಕೆ ಭಾಳಷ್ಟು ಅಪಾರವಾಗಿದೆ. ಈ ಸಂದರ್ಭದಲ್ಲಿ ದೇಶದ ಎಲ್ಲ ವರ್ಗದ ಜನರಿಗೆ ಸಂದರ್ಭದಲ್ಲಿ ಅಭಿನಂದನೆ ಶುಭಾಶಯಗಳನ್ನು ಕೊಡುತ್ತೇವೆ. ದೇಶಾದ್ಯಂತ ಸಿಎಎ ಮತ್ತು ಎನ್ಆರ್ಸಿ ವಿರೋಧವಾಗಿ ಪ್ರತಿಭಟನೆ ನಡೀತಾ ಇದ್ದು ಇವತ್ತು ಕೂಡ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಭವನದ ಸಭಾಂಗಣದಲ್ಲಿ ಸಂಕೇಶ್ವರ ಪಟ್ಟಣದ ಮುಸ್ಲಿಂ ಹಾಗೂ ಕೆಲ ಹಿಂದೂ ಬಾಂಧವರು ಸಿಎಎ ಮತ್ತು ಎನ್ಆರ್ಸಿ ವಿರೋಧಿಸಿ ಹುಕ್ಕೇರಿ ತಹಸೀಲ್ದಾರ್ ರೇಷ್ಮಾ ತಾಳಿಕೊಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯಾವುದೇ ಕೋಮುಗಲಭೆ ಆಗಬಾರದೆಂದು ನಗರದ ಎಲ್ಲಾ ದೇವಸ್ಥಾನ ಹಾಗೂ ಮಸೀದಿಗಳ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. जैसा कि आप सब जानते हैं हम सब यहाँ पर किस लिए जमा हुए हैं, आज जो पूरे भारत देश में एनआरसी और सीएए सिटीजन अमेंडमेंट एक्ट जो पास हुआ है इसका पुरजोर एहतजाज यानी विरोध चल रहा है जो हमारे संविधान के खिलाफ है. हम यहाँ पर डॉक्टर बाबा साहेब अंबेडकर को सलाम करते हैं जो हमें संविधान में इसका पूरा हक दिया है. आज हम यहाँ पर संकेश्वर के तमाम हिंदू मुसलमान भाई मिलकर एनआरसी और सीएए का पुरजोर शांतिपूर्वक विरोध करते हुए इस अमेंडमेंट का बायकॉट करते हुए इसको रद्द करने की माननीय तहसीलदार साहिबा से के हस्ते भारत के राष्ट्रपति जी को हम ये अमेंडमेंट दे रहे हैं और उम्मीद है कि माननीय तहसीलदार साहिबा ये हमारी मनवी पत्र माननीय भारत के राष्ट्रपति जी को
तक पहुंचाएंगे। उत्तर से उधर जाओ। बोलो भारत माता की जय। बोलो भारत माता की जय। वंदे मातरम। वंदे मातरम। वंदे मातरम। ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಯಾವ ಹೆಜ್ಜೆ ಇಡುತ್ತಿದೆಯೋ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರಕ್ಕಿಂತ ಒಂದು ಹೆಜ್ಜೆ ಮುಂದಿಡಬೇಕು. ಮಹಾರಾಷ್ಟ್ರ ಸಿಎಂ ಉದ್ದವ್ ಠಾಕ್ರೆ ಅಲ್ಲ, ಅವರು ಉಪಾಧ್ಯಾಪಿ ಠಾಕ್ರೆ ಎಂದು ಜೆಡಿಎಸ್ ಮುಖಂಡ ಮಾಜಿ ಮಂತ್ರಿ ಬಸವರಾಜ ಹೊರಟ್ಟಿ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿಯಲ್ಲಿ ಮಹದಾಯಿ ಹೋರಾಟದ ಕುರಿತು ಸಭೆ ನಡೆಸುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಬಸವರಾಜ ಹೊರಟ್ಟಿ, ಬೆಳಗಾವಿಯ ಸಂಸದರು ಸ್ವಾರ್ಥ ಲಾಭಕ್ಕಾಗಿ ಗಡಿ ವಿಚಾರದಲ್ಲಿ ಮಾತನಾಡುವುದಿಲ್ಲ. ಮಹದಾಯಿ ಇರಲಿ, ಗಡಿ ವಿಚಾರ ಇರಲಿ, ಎಲ್ಲರೂ ರಾಜ್ಯದ ಹಿತ ಕಾಯಬೇಕು. ಸರ್ಕಾರ ಬೇಕಾದರೆ ಗಡಿ ವಿಚಾರದಲ್ಲಿ ಇಬ್ಬರು ಮಂತ್ರಿಗಳನ್ನು ನೇಮಿಸಿ ಗಡಿ ರಕ್ಷಣೆಗೆ ಮುಂದಾಗಬೇಕೆಂದು ಹೊರಟ್ಟಿ ಹೇಳಿದರು. ಮಹದಾಯಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ, ಟ್ರಿಬ್ಯುನಲ್ ತೀರ್ಪು ಗೆಜೆಟ್ ಆಗಬೇಕಿದೆ. ಗೋವಾ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆ ಅರಿವಿಲ್ಲದೆ ಮಹದಾಯಿ ಕುರಿತು ಮಾತನಾಡುತ್ತಿದ್ದಾರೆ, ಇದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು. ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಸಾಕು, ನಮಗೆ ನ್ಯಾಯ ಬೇಕೆಂದು ಹೊರಟ್ಟಿ ಒತ್ತಾಯಿಸಿದರು. ರಾಜ್ಯದಲ್ಲಿರುವಂತಹ ಪ್ರಮುಖವಾದಂತಹ ಮೂರು ಪಕ್ಷಗಳು ನಮಗಾದಂತ ಅನ್ಯಾಯ ಸರಿಪಡಿಸಬೇಕು ಅನ್ನೋದು ನಮ್ ಸತ್ತಾಗಿ ಆ ಪಕ್ಷ ಈ ಪಕ್ಷ ಟೀಕೆ ಮಾಡಿದ್ರೆ ಮಣ್ಣು ಬಿಳಿಯಲ್ಲಿ ಮಾಡಿ ಮೊದಲಿಗೆ ಏನಂದ್ರೆ 4 ಡಿಸ್ಟ್ರಿಕ್ಟ್ಗೆ ನಾವು ಮೀಟಿಂಗ್ ಮಾಡಬೇಕು, 14 ತಾಲೂಕು ಮಾಡಬೇಕು. ಮಾಡೆಲ್ಲ ಮಾಡಿದ ನಂತರ ಒಂದ್ಸರಿ ಮುಖ್ಯಮಂತ್ರಿ ಭೇಟಿ ಆಗಬೇಕು. ಭೇಟಿಯಾಗಿ ಬಂದ ನಂತರ ಸರ್ಕಾರ ಸ್ಪಂದಿಸಿದ ರೀ, ಸ್ಪಂದಿಸಿದ ಏನೇನು ಮಾಡಬೇಕು ಅನ್ನೋ ರೂಪರೇಷೆಗಳನ್ನು ಹಾಕಬೇಕು. ದುರ್ದೈವ ಏನಂದ್ರೆ ಎಲ್ಲೇ ಒಂದ್ ಕಡೆ ಬಂತು ಬಂದಿಲ್ಲ. ಠಾಕ್ರೆ ಯಾರು? ಉಮೇದಿ ಠಾಕ್ರೆ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ನಾವು ಪ್ರಮುಖವಾದ ಯೋಜನೆ ನಿಮ್ಮ ಬೆಳಗಾವಿ ಜನನ ನಮ್ಮ ರಾಜಕಾರಣಿಗಳ ಮೊದಲಿದ್ದಿಲ್ಲ, ಉಳಿದವ್ರ ಬಿಡಿನಿ. ಬೆಳಗಾವಿ ರಾಜಕಾರಣಿಗಳು ಹೋಟೆಲ್ ಸಲುವಾಗಿ ಏನ್ ಬೇಕಾದ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ರಿ, ನಮ್ಮ ರಾಜ್ಯ ಮುಖ್ಯ, ನಮಗೆ ಎಲೆಕ್ಷನ್ ನಮ್ಗೆ ಇದು ಮುಖ್ಯ ಅಲ್ಲ. ಅದಕ್ಕೆ ರಾಜ್ಯ ಮುಖ್ಯ ಇರೋದ್ರಿಂದ ನಾನು ಹೇಳ್ತೀನಿ, ಬೆಳಗಾವಿ ಸಂಸದರು, ಬೆಳಗಾವಿ ಶಾಸಕರು ಎಲ್ಲರೂ ಗಟ್ಟಿಯಾಗಿ ನಿಂತುಕೊಂಡು ಈ ಏನೈತಿ ಗಡಿ ವಿವಾದ, ಮಹಾಜನ ವರದಿ ಎಷ್ಟೋ ವರ್ಷ ವರದಿ ಕೊಟ್ಟು ಆಗ್ಲಿ ನಾವೀಗ ರಾಜಧಾನಿ ಇದ್ದಾಗ ಬೆಳಗಾವಿ ಇದರಲ್ಲಿ ಏನು ಬದಲಾವಣೆ ಮಾಡುದು ಹರಿಬ್ರಹ್ಮಗೂ ಸಾಧ್ಯ. ಕೋರ್ಟ್ಗೆ ಹೋದ್ರೆ ಸಹಿತ ಸರ್ಕಾರ ಅದಕ್ಕೆ ಸರಿಯಾದಂತಹ ಮಾಹಿತಿ ಕೊಡಬೇಕು, ಕೋರ್ಟ್ನಲ್ಲಿ ವಾದ ಮಾಡಬೇಕು, ಅದನ್ನ ಬಿಟ್ಟು ಹೊರಗೂ ಸಹಿತ ವಾದ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಅಂತೆಲ್ಲ ಒಂದ್ ಕಡೆ ಸರ್ಕಾರ ಬೆಳೆಸಿ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ತರ ಹೇಳ್ಕೊಂಡು ಅಡ್ಡಾಡೋರು ಗಡಿ ವಿಚಾರದಲ್ಲಿ ಒಂದ್ ಮಾತು ಮಾತಾಡೋದು ಅದ ಮಾತಾಡ್ಬೇಕಂತ ಹೇಳೇನಾಗತ್ತೆ ಹೇಳ್ತೀನಿ ತಿಳ್ಕೋರಿ. 17 ಜನದಾಗ 15 ಜನ ನಾವು ಮಾಡಿದ್ದ ಕರೆಕ್ಟ್ ಅಂತಾರ. ಏನ್ ಮಾಡಕ್ಕಾಗತ್ತಿ? ಜನ ಅವ್ರಿಗೆ ನಮಗ್ ಬೆಂಬಲ ಕೊಟ್ಟರೆ ನಾವೇನ್ ಹೇಳಿದ್ದ ಕರೆಕ್ಟ್ ಅಂತಾರ. ಅದಕ್ಕೆ ನಾ ಏನ್ ಟೀಕೆ ಮಾಡಕ್ ಹೋಗಿಲ್ಲ. ಈಗ ನಮ್ದೇನಂದ್ರೆ ಮಹದಾಯಿ ಬರಲಿ, ಗಡಿವಾದ ಬರಲಿ, ರಾಜ್ಯದ ಎಲ್ಲ ಜನತೆ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡೋಕ್ಕೂ ಒಂದಾಗಬೇಕು. ಇವಣ್ಣ ಏನಂದ್ರೆ ಹಳೆ ಮೈಸೂರು ಅವ್ರ ಸಹಿತ ನನ್ಗೆ ಕೂಡ ಅನೇಕ ಜನ ನಾರಾಯಣಸ್ವಾಮಿ ಅವ್ರು ಮಾತಾಡ್ಯಾರ. ನಾವೆಲ್ಲರಿಗೆ ಕೊಟ್ಟಾಗಿ ವಾಟಾ ನಾಗರಾಜ್ ಮತ್ತು ನಾವೆಲ್ಲರೂ ಒಟ್ಟಾಗಿರ್ತೀವಿ. ನಾವು ಏನೇ ಬಂದರೂ ಬಂದಾಗ ನಾವು ಬಂದು ಅಂತ ಕೆಲಸ ಮಾಡ್ತೀವಿ. ಎಲ್ಲರೂ ಮಾಡಿ ಮಕಾಂದ್ರೆ ಉಪರ್ಲೆ ನಮ್ಮ ಭಾರತ ದೇಶದಲ್ಲಿ ಇದಾಗಿದೆ. ವಿತ್ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇದೆ.